ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ। ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್। ಎಸ್ಸಿನ ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ, ಬಿಜೆಪಿಯಿಂದ ಚಂದು ಪಾಟೀಲ್, ಕಾಂಗ್ರೆಸ್ನಿಂದ ಕನಿಜಾ ಫಾತಿಮಾ। ಅಂದ್ರೆ ಅದು ಕಾಂಗ್ರೆಸ್ ಏನು ಅಂದ್ರೆ ನಡೀತಾ ಇದೆ ಅಲ್ಲಿ ಕಥೆಗಳು, ಕಾಂಗ್ರೆಸ್ ಆಗ್ತಾ ಇದೆ। ಕಾಂಗ್ರೆಸ್ ಕಥೆ ಏನಾಗಿದೆ ಅಂದ್ರೆ ಹಿಂದಿಗಿಂತ ಶಕ್ತಿಯುತವಾಗಿ ಉಳ್ಕೊಂಡಿಲ್ಲ। ಇಲ್ಲಿ ನಾಸಿರ್ ಹುಸೇನ್ ಜೆಡಿಎಸ್ ಇಂದ ಹಿಂಗೆಲ್ಲ ನಡೀತಾ ಇದೆ। ಮತಗಳು ವಿಭಜನೆಯಾದರೆ, ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾದರೆ ಚಂದು ಪಾಟೀಲ್ಗೆ ಚೆನ್ನಾಗಿರ್ತದೆ, ಹಂಗಾಗತ್ತಾ? ಆಗಬಹುದು, ಆಗದಿರಬಹುದು। ಬಟ್ ಇಲ್ಲಿ ಏನೇ ಆದ್ರೂ ಕಲಬುರಗಿ ಉತ್ತರದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಡಾಮಿನೆನ್ಸ್ ಪ್ರಾಬಲ್ಯ ಇರೋದ್ರಿಂದ ಕಲಬುರಗಿ ಉತ್ತರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ। ಚಂದು ಪಾಟೀಲ್ ಗೆಲ್ಲಬೇಕು ಅಂತಂದ್ರೆ ಮುಸಲ್ಮಾನರ ಮತಗಳು 3 ಭಾಗ ಹಂಚೋಬೇಕಷ್ಟೇ, ಹಂಚೋದ್ರೆ ಚಂದು ಪಾಟೀಲ್ಗೆ ಅವಕಾಶ ಅಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ। ಅಲ್ಲಿ ಇವರೆಲ್ಲ MIM STPನವರು ಇಂಥವರೆಲ್ಲ ಕೂತ್ಕೊಂಡೆ ನಮಗೂ ಸಿಗ್ಲಿ ಅಧಿಕಾರ ಅಂತ ಕೂತ್ಕೊಂಡ್ರೆ ಇವ್ರ ಲಾಭ ಆಯ್ತದೆ, ಆ ತರದೇನು ವಾತಾವರಣ ಕಾಣ್ತಿಲ್ಲ ಅಲ್ಲಿ। ಸೊ ಕಲಬುರಗಿ ಉತ್ತರ ಮತ್ತೊಮ್ಮೆ ಅಲ್ಪಸಂಖ್ಯಾತರ ತೆಕ್ಕೆಗೆ ಹೋಗಬಹುದು, ಇದು ಪಕ್ಕ ಸರ್ವೆ। ನೀವು ಕಾಂಗ್ರೆಸ್ ಅಲ್ಲಕ್ಕಿಂತ ಅಲ್ಪಸಂಖ್ಯಾತರ ತೆಕ್ಕೆಗೆ ಹೋಗಬಹುದು, ನಮ್ಗೀಗ ಟ್ಯಾಲಿ ಆ್ಯಡ್ ಮಾಡೋಕ್ಕೋಸ್ಕರ ಕಾಂಗ್ರೆಸ್ಗೆ ಜಾರಬಹುದು ಅಂತ ಹೇಳ್ಕೊಂಡು ಹೋಗ್ಬೇಕಷ್ಟೇ ಇರೋದು, ಅದೇ ತಾನೇ ಅಲ್ಲಿ। ಹೌದೌದು, ಬಿಜೆಪಿ ಪರವಾದಂತ ಒಲವು ಯಾರು ಹಿಂದೂಗಳ ಒಂದು ಜನ ಸಿಗುತ್ತೆ, ಅಲ್ಪಸಂಖ್ಯಾತ ಸಮುದಾಯ 99.99% ಕಾಂಗ್ರೆಸ್ ಅನ್ನೋದು, ಅಂದ್ರೆ ಕಾಂಗ್ರೆಸ್ ಅಲ್ಲ JDS ಕಾಂಗ್ರೆಸ್ ಸೇರಿ ಎಗೇನೆಸ್ಟ್ ಅವರೆಲ್ಲ ಬಿಜೆಪಿ ಇದ್ದಾರೆ। ಹಾಗಾಗಿ ಕಲಬುರಗಿ ಉತ್ತರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ।